ನಾನು ಶಿವಲಿಂಗೇಗೌಡರು ಈಗಾಗಲೇ ಮಾತುಕತೆ ಮಾಡಿದ್ದೀವಿ. ಅವರು ಎಲ್ಲ ಕೂತ್ಕೊಂಡು ನಾನು ಸರಿ ಮಾಡಿ ಅವ್ರು ತೀರ್ಮಾನ ತಗೊಳ್ತೀನಿ ಅಂದ್ರೆ ಬಿಡಿ ಒಂದು ಸ್ವಲ್ಪ ದಿವಸ ಯಾಕೆ ಕೊರಿ ಮಾಡ್ತೀರಿ ಅವರೇನು ಶಿವಲಿಂಗೇಗೌಡರು ಎಲ್ಲೂ ಹೋಗೋದಿಲ್ಲ. ಅವರು ಶಿವಲಿಂಗೇಗೌಡರು ನಾವೆಲ್ಲ ಒಟ್ಟಿಗೆ ಇದ್ದು ಜಿಲ್ಲೆಯಲ್ಲಿ ಚುನಾವಣೆ ಎದುರಿಸ್ತೀವಿ. ರೇ ಕೆಲವನ್ನ ಮಾಡುವಾಗ ಈಗ ಒಂದು ಅಲ್ಲಿ ಕೆಲವರ ಮೇಲೆ ಒಂದು ಭ್ರಷ್ಟಾಚಾರದ ಅಪಾದ್ಯ ಮಾಡಿದಾಗ ಅದು ಹೇಳಿದಾಗ ಕೆಲವು ಎಲ್ಲರನ್ನೂ ಕರೆದು ಮಾಡಬೇಕಾದ ಖರ್ಚು ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಿದೆ. ನಾನೀಗಾಗಲೇ ಶಿವಲಿಂಗೇಗೌಡರ ಹತ್ರ ಮಾತಾಡಿದ್ದೀನಿ. ಅವರೆಲ್ಲ ಡೀಟೇಲ್ ಅನ್ನು ನಾನು ಅವರು ಚರ್ಚೆ ಮಾಡಿ ಅದೆಲ್ಲ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಅವರಿಗಾಗಲೇ ನನಗೆ ನಾನು ಸಭೆ ಆದಮೇಲೆ ಸಾಯಂಕಾಲ ರಾತ್ರಿ ನಾನು ಅವರು ಸುಮಾರು ಎರಡು ಗಂಟೆ ಕಾಲ ಚರ್ಚೆ ಮಾಡಿ ಮಾತಾಡಿದ್ದೀವಿ. ಅವರೆಲ್ಲ ನಾನು ಅವರು ಒಂದು ಅವರು ಹೇಳಿದ್ದಾರೆ ಅದು ನನಗೆ ಆತ್ಮವಿಶ್ವಾಸ ಇದೆ. ನಮ್ಮಲ್ಲೇ ನಿಂತವರು ಮುಂದಿನ ಚುನಾವಣೆ 2023ರಲ್ಲಿ ಜೆ ಡಿ ಎಸ್ ಅಲ್ಲಿ ಉಳಿತದೆ. ನನಗೆ ಆತ್ಮವಿಶ್ವಾಸ ಇದೆ. ಸೇಡ್ತಾರೋ ಬಿಡ್ತಾರೋ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನಾನು ಹೇಳಿದ್ರು ಅವರು ನನಗೆ ನನಗೂ ಅವರು ಮಾತುಕತೆ ಮಾಡಿದ್ವಿ. ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋದು ನಂಬಿಕೆ. ಅದೆಲ್ಲ ನಾವು ಈಗೇನು ಹೇಳಕ್ಕೆ ಬಿಡ್ದಲ್ಲ ಅವ್ರನ್ನ ಕೇಳಿ ಏನೈತೆ ಅಂತ. ನೀವು ನನಗೆ ಅವತ್ತಿನ ಚರ್ಚೆಯಲ್ಲಿ ನಾನು ಇದ್ದಾಗ ಅದ್ಯಾವುದು ಬಂದಿಲ್ಲ. ಅವ್ರು ಹೇಳಿದರು ಈ ಥರ ಹೆಂಗಿದೆ ಇಲ್ಲಿ ಪರಿಸ್ಥಿತಿ ನೋಡಿ ನಾವೆಲ್ಲ ಮಾಡಿ ನನ್ನ ಒಟ್ಟಿಗೆ ಇಲ್ಲಿ ಎಲ್ಲರೂ ಒಂದುಗೂಡಿಸ್ಕೊಂಡು ಹೋಗೋ ಭಾವನೆ ಇದೆ ಅಂತ ಅವ್ರು ಹೇಳಿದ್ದಾರೆ. ಆಯಿತು, ನಾವೆಲ್ಲ ಡೀಟೇಲ ಮಾತಾಡಿ ಅದೆಲ್ಲ ಏನೇನು ಮಾತಾಡೋದಂತ ಇಲ್ಲಿ ಹೇಳೋಕ್ಕಾಯ್ತು. ನಾವು ನಮಗೆ ಅವ್ರು ನನಗೆ ಆತ್ಮವಿಶ್ವಾಸ ಇದೆ, ನನಗೆ ಆತ್ಮವಿಶ್ವಾಸ ಇದೆ ಅವ್ರು ನಮ್ಮ ಜೊತೆ ಇರ್ತಾರೆ ಅನ್ನೋದು ನನಗೆ. ಅದು ಯಾವುದು ಅಂತ ನಾನು ಅವರು ನನ್ನ ಕಡೆ ಮಾತಾಡೋರು ಹೇಳಿದೆ. ನಾನು ಯಾರ ಹತ್ರನೂ ಮಾತುಕತೆ ಮಾಡಿಲ್ಲ ಅಂತ ಹೇಳಿ ನಾನು ಬೇರೆ ಜೊತೆ ಹೋಗಿ ಮಾತಾಡೋಕ್ಕೆ ಯಾರ ಜೊತೆನೂ ನಾನು ಮಾತಾಡಿಲ್ಲ ಅನ್ನೋದು ಸರ್.